हेलो एवरीवन, गुड मॉर्निंग। सो वेलकम बैक टू माय चैनल। नन हेसरु विशाला। सो इवाग व्लॉगन स्टार्ट माडिदिनि, नानु संजे व्लॉगन स्टार्ट माडिदिनि। मत्ते नानु इवाग सिटी होरटिदिनि। सो इल्लिगे एनु अंत हेळिबिट्टु निमगे थंबनेल नोडिदागले गोत्तागिरबहुदु। सो बनि होगोण। नानु इयरिंग्स कलेक्शन्स अन्नु कलेक्ट माड्ता इदिनि। अल्लि ಕಳೆದೋಗ್ಬಿಟ್ಟಿದೆ ಒಂದು, ಪಾಪು ತುಂಬ ಮೆಸ್ಸಿ ಮಾಡಿಬಿಡ್ತಾನೆ. ಸೊ ಹಾಗಾಗಿ ಹುಡುಕ್ತಾ ಇದ್ದೆ. ಇವಾಗ ನೋಡ್ಬೋದು ಡ್ರೆಸ್ಗೆ ಮ್ಯಾಚ್ ಆಗೋ ಥರ ಒಂದು ಇಯರಿಂಗ್ಸನ್ನು ವೇರ್ ಮಾಡಿದ್ದೀನಿ. ಸೊ ಲಕ್ಸ್ಗೂ ಹೋಗೋಣ. ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆಗೆ ಶೇರ್ ಮಾಡ್ತಿದ್ದೀನಿ. ಸೊ ಈ ವಾಚನ್ನು ನಾನು ಆಲ್ರೆಡಿ ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದು. ಸೊ ಶೇರ್ ಮಾಡಿದ್ದೀನಿ. ಸೊ ಬನ್ನಿ ಇವಾಗ ಹೋಗೋಣ. ಅಲ್ಲಿ ಹೋಗ್ಬಿಟ್ಟು ವ್ಲಾಗ್ನ ಶೇರ್ ಮಾಡ್ತೀನಿ. ಇಲ್ಲಿ ನೋಡ್ಬೋದು ನಾವು ಬಂದಿರೋದು 61 ಫಲಪುಷ್ಪ ಪ್ರದರ್ಶನ 2023. ಸೊ ತುಂಬ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀವಿ. ಸೊ ಹಾಗಾಗಿ ನಾವು ಬಂದು ಸಟರ್ಡೆ ಬಂದಿರೋದು ನಾವು. ಸೊ ಸಂಡೇ ಇನ್ನೂ ಒಂದು ದಿನ ಇರುತ್ತೆ. ಸೊ ಹೋಗೋದಾದರೆ ಹೋಗಿ ಬರ್ಬೋದು ನೀವು. ಮತ್ತು ನಿಮಗೆ ಎಂಟ್ರೆನ್ಸ್ ಟಿಕೆಟ್ ಇರುತ್ತೆ. ಸೊ ಚಿಕ್ಕ ಮಕ್ಕಳಿಗೆ, ನಮ್ಮ ಪಾಪುಗೆ 5 ರುಪೀಸ್, ನಮಗೆ 10 ರುಪೀಸ್. ಸೊ ಅಲ್ಲಿ ಒಂದು ಸೈಡಲ್ಲಿ ಟಿಕೆಟನ್ನು ತೊಗೊಂಡು ಒಳಗಡೆ ಎಂಟರ್ ಆಗಬೇಕು ನಾವು. ಸೊ ಹಾಗಾಗಿ ನಾವು ಕೂಡ ಟಿಕೆಟ್ನ ತೊಗೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ಟಿಕೆಟನ್ನು ತೊಗೊಳ್ಳೋದು ಕೊಡ್ತಾರೆ. ತುಂಬ ರಶ್ ಏನಿರಲಿಲ್ಲ. ಸೊ ಹಾಗಾಗಿ ನಾವು ಟಿಕೆಟನ್ನು ತೊಗೊಂಡು ಹೊರಟಿದ್ವಿ. ನಾನು ಇದಕ್ಕೆಲ್ಲ ವಾಯ್ಸ್ ಕೊಡೋದು ಬೇಡ ಅಂತ ಅಂದ್ಕೊಂಡಿದ್ದೆ, ಬಟ್ ಅಲ್ಲಿ ಮ್ಯೂಸಿಕ್ ಪ್ಲೇ ಮಾಡಿದ್ದಾರೆ. ಸೊ ಹಾಗಾಗಿ ಗೊತ್ತಿಲ್ಲ ಕಾಪಿರೈಟಿಂಗ್ ಬಂದರೂ ಬರ್ಬೋದು ಅಂತ ಹೇಳ್ಬಿಟ್ಟು ನಾನು ಹಾಕ್ತಾ ಇಲ್ಲ ಮ್ಯೂಸಿಕ್ಕನ್ನು. ಸೊ ತುಂಬ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು ಚಿಕ್ಕ ಚಿಕ್ಕ ಮಾರಿಗೋಲ್ಡ್ ಗಿಡಗಳಿದೆ. ಅಷ್ಟು ಚಿಕ್ಕದ್ರಲ್ಲೇ ಇಷ್ಟು ಚೆನ್ನಾಗಿ ಫ್ಲವರ್ ಬಿಟ್ಟಿದೆ. ಮತ್ತು ಇಲ್ಲೆಲ್ಲ ಫ್ಲವರ್ ಅರೇಂಜ್ಮೆಂಟ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ನೋಡ್ಬೋದು ನೀವು ಪ್ರತಿಯೊಂದು. ಸೊ ಪರ್ಚೇಜ್ಗೂ ಕೂಡ ಸೇಲ್ಗೂ ಕೂಡ ಇಟ್ಟಿದ್ದಾರೆ. ಸೊ ತೊಗೊಂಡು ಬರೋದಾದ್ರೆ ತೊಗೊಂಡು ಕೂಡ ಬರ್ಬೋದು. ಫ್ಲವರ್ ಪ್ಲಾಟ್ಸ್ ಆಗಿರ್ಬೋದು, ಮತ್ತು ಫ್ಲವರ್ ಗಿಡ ಎಲ್ಲದನ್ನು ಕೂಡ ಸೇಲ್ಗಿಟ್ಟಿದ್ದಾರೆ. ಸೊ ಈ ಕಡೆಯಿಂದ ಎಂಟ್ರೆನ್ಸ್, ಆ ಕಡೆಯಿಂದ ಇನ್ನೂ ಒಂದು ವೇಯಲ್ಲಿ ಬರ್ಬೋದು ನಾವು. ಇಲ್ಲಿ ಫಸ್ಟ್ ಹಾಗೆಯೇ ಒಂದು ವೇಯಲ್ಲಿ ಹೋಗೋದಕ್ಕೆ ಇಟ್ಟಿದ್ದಾರೆ. ಮತ್ತು ಬೋನ್ಸೆ ಟ್ರೀಗಳು ತುಂಬ ಚೆನ್ನಾಗಿದೆ, ಅದು ಕೂಡ ಸೇಲ್ ಅನಿಸುತ್ತೆ. ಸೊ ಅಲ್ಲಿ ಯಾರೂ ಇರಲಿಲ್ಲ, ನಾನು ಕೇಳ್ತಾ ಇದ್ದೆ ಇದ್ದಿದ್ರೆ. ಇಲ್ಲೆಲ್ಲ ಬೋನ್ಸೆ ಟ್ರೀಗಳಿದೆ. ಸೊ ಬನಿಯನ್ ಟ್ರೀ ಮತ್ತು ಎಲ್ಲದು ಟ್ರೀ ಇದೆ ಅಲ್ಲೆಲ್ಲ ತುಂಬ. ಸೊ ಅಲ್ಲಿ ಹತ್ತಿರಕ್ಕೆ ಹೋಗೋ ಹಾಗಿಲ್ಲ. ಅಲ್ಲಿ ಯಾರಾದರೂ ಇದ್ದಿದ್ದರೆ ನಾನು ಕೇಳ್ಬಿಟ್ಟು ಹೇಳ್ತಾ ಇದ್ದೆ, ಬಟ್ ಅವ್ರಿಗೆ ಯಾರೂ ಇರಲಿಲ್ಲ. ಸೊ ಹಾಗಾಗಿ ನಾನು ಹಾಗೆ ಮುಂದೆ ಮೂವ್ ಆದೆ. ಇಲ್ಲೆಲ್ಲ ಫೋಟೋ ಸ್ಟೇಷನ್ಗೆ ಅಂತ ತುಂಬ ಅಂದರೆ ತುಂಬ ವೆರೈಟೀಸನ್ನು ಮಾಡಿದ್ದಾರೆ ಫೋಟೋ ತೊಗೊಳ್ಳೋದಕ್ಕೆ. ಸೊ ತುಂಬ ನೈಸ್ ಅಂತಲೇ ಹೇಳ್ಬೋದು ಪ್ಲೇಸು. ಎಲ್ಲನೂ ಕೂಡ ಚೆನ್ನಾಗಿ ಮಾಡಿದರು. ನಾವು ಸಂಜೆ ಹೋಗಿದ್ದರಿಂದ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಮತ್ತು ನಾನು ಒಂದು ಪ್ಲಾಂಟನ್ನು ಅಮ್ಮನ ಮನೇಲಿ ತೋರಿಸಿದ್ನಲ್ವೋ, ಆ ಥರ ಪ್ಲಾಂಟ್ ಹಚ್ಚಿದ್ದಾರೆ ಇದ್ರ ಸುತ್ತಲೂ. ಮಧ್ಯದಲ್ಲಿ ವೈಟ್ ಕಲ್ಲುಗಳನ್ನ ಹಾಕ್ಬಿಟ್ಟು ಸುತ್ತ ಆ ಪ್ಲಾಂಟ್ ಹಚ್ಚಿದ್ದಾರೆ. ಇದು 3 ಡೇಸ್ ಆಯಿತು ಆಲ್ರೆಡಿ ಸ್ಟಾರ್ಟಾಗಿ. ನಾವು ಸಟರ್ಡೆ ಹೋಗಿರೋದು, ಸಂಡೇ ಒಂದು ದಿನ ಇರುತ್ತೆ. ಸೊ ಯಾರಾದರೂ ಶಿವಮೊಗ್ಗದವರು ಇದ್ದರೆ ಅಥವಾ ಯಾರಾದರೂ ವಿಸಿಟ್ ಮಾಡಬೇಕು ಅಂದ್ಕೊಂಡ್ರೆ ನೀವು ವಿಸಿಟ್ ಮಾಡ್ಬೋದು. ಸೊ ತುಂಬ ಚೆನ್ನಾಗಿರುತ್ತೆ. ಇಯರ್ಲಿ ಒನ್ಸ್ ಇದ್ದೇ ಇರುತ್ತೆ ಶಿವಮೊಗ್ಗದಲ್ಲಿ ಫಲಪುಷ್ಪ ಪ್ರದರ್ಶನ. ಸೊ ಚೆನ್ನಾಗಿರುತ್ತೆ. ನಾನು ಲಾಸ್ಟ್ ಇಯರ್ ಹೋಗಿರಲಿಲ್ಲ. ಸೊ ನನಗೆ ಲಾಸ್ಟ್ ಡೇ ಗೊತ್ತಾಯಿತು. ಸೊ ಹಾಗಾಗಿ ಈ ಇಯರ್ ಹೋಗಿದ್ದೀವಿ ಒಂದಿನ ಮುಂಚೆನೆ. ಸೊ ಬನ್ನಿ, ಏನೇನಿರುತ್ತೆ, ಯಾವ್ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಇಲ್ಲಿ ಈ ಕಡೆಯಿಂದ ಹೋದರೆ ಇಲ್ಲಿ ಹಿಂದ್ಗಡೆ ಬೀಜಗಳನ್ನ ಸೇಲ್ ಮಾಡ್ತಾ ಇದ್ದಾರೆ. ಸೀಡ್ಸ್ ಅಂತ ಹೇಳ್ತೀವಲ್ಲ, ಯಾವುದ್ರದ್ದು ಫ್ಲವರ್ಸ್ ಆಗಿರ್ಬೋದು ಏನಾದ್ರು ಬೇಕಂದರೆ ಇಲ್ಲಿ ಹಿಂದ್ಗಡೆ ಹೋದರೆ ಅಲ್ಲಿ ಸೀಡ್ಸನ್ನು ಸೇಲ್ ಮಾಡ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಬಂದುಬಿಟ್ರೆ ವೆಜಿಟೇಬಲ್ಸ್ ಆಗಿರ್ಬೋದು, ಮತ್ತು ಇದೆಲ್ಲನೂ ತೋರಿಸ್ತಾ ಇದ್ದಾರೆ. ಇದು ಅಣಬೆ ಮಶ್ರೂಮ್ ಅಂತ ಹೇಳ್ತೀವಲ್ವ, ಟಚ್ ಮಾಡಬಾರ್ದು ಮಗನೆ. ಇದು ಅನಾನಸ್ ಚಿಲ್ಲಿ ಪೈನಾಪಲ್ ಪೊಟ್ಯಾಟೋ ಅದು ಹಸಿದ ಗಾಡಿ ನೀರಿನ ಟ್ಯಾಂಕ್ ಗೋಬರ್ ಗ್ಯಾಸ್ ಅಂತ ಏನಿರುತ್ತೆ ಅಂದರೆ ಸಗಣಿ ಹಾಕ್ತಾರೆ ಅದಕ್ಕೊಂದು ಇದನ್ನು ಇಟ್ಟಿರ್ತಾರೆ ತಿನ್ಸೋದು ಹಿಂಗೆ 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 ತಿನ್ಸೋದಲ್ಲಿ ಅದು ಬಣ್ಣ ಗ್ರಹಣಾಗಿ ಕರೆಂಟ್ ಬಾಪು ಕಣ್ ಅಂಗನವಾಡಿ ನಾವೆಲ್ಲೇ ಮೊನ್ನೆ ಸ್ಕೂಲ್ ಬಂಗಾರ ಇದು ಇದು ಮುಟ್ಟಬಾರ್ದು ಪಾಪು ನೋಡ್ಬೇಕಷ್ಟೇ.
ಅನ್ನು ಗಳಿಸೋಣ. ಬೇಗ ಬೇಗ ನಡಿಬೇಕು. ಸಪೋರ್ಟ್ ಆಗ್ಲಿ ಬಾ ಪಾಪ ಇಲ್ಲಿ. ಇದು ನೋಡಿಲ್ ಮಗನೆ ಕಾಳಲ್ಲಿ ಮಾಡಿರೋದು ಚೆನ್ನಾಗಿ ಮಾಡಿದಾರಲ್ಲ ಪೊಟಣೆ. ಹಲೋ ಅಲ್ಲಿ ಅಲ್ಲಿ ಒಳಗೆ ಹೋಗಂಗಿಲ್ಲಮ್ಮ. ಚಿನ್ನ ನೋಡಮ್ಮ ಎಷ್ಟು ದೊಡ್ಡದಿದೆ. ಅಂಜುರ ಚಿನ್ನ ಪಪ್ಪಾಯ ನೋಡಿ ಎಷ್ಟು ದೊಡ್ಡದಿದೆ. ಮಾಸ್ಕ್ ಹಾಕ ಮಗನೆ. ದೊಡ್ಡದಿದೆ ಬಾ ಈ ಕಡೆ ಹೋಗೋಣ ಬಾಯಿ. ಹಸಿ ಮೆಣಸಿನ್ಕಾಯಿ ಇವೆಲ್ಲ ತೊಂಡೆಕಾಯಿ. ಅಲ್ಬಾ ಮಗನೆ ಚುಂಬು ಬದನೆ ಅದೇ ಒಂಥರ ಹಾಕಿದ್ದೀರಿ. ಮನೆಗೆ ಅಲ್ತಾವ ದೇವರು ಗೆಣಸು ಇಲ್ಲದೆ ಸುವರ್ಣ ಗೆಡ್ಡೆ ಅಂತಿದೆ ಅಂತ ಬಾ. ಹುಣಸೆ ಕಾಯಿ ಮಗ್ನ ಹಾಂ ಸ್ಮಾಲ್ ಟೊಮೊಟೊ ಚೆರಿ ಟೊಮೊಟೊ ಚೆರಿ ಟೊಮೆಟೊ ಮೆಣಸು ನೋಡಿ ಬಾ ಮುಂದೆ. ಕಾಫಿ ಕಾಫಿ ಬೀಜ ಚಿನ್ನಿವಲ್ಲ ಕಾಫಿ ಬೀಜ ಇದು ಕಾಫಿ ಬೀಜ ಇದೆಲ್ಲ ಅದು ಅಲ್ಲಿ ನೇಮ್ ಬರ್ದು ಇದೆಲ್ಲ ಚಿನ್ನಿ ದಾಲ್ಚಿನ್ನಿ ನೋಡಿ ಮಸಾಲೆ ಬಳಸ್ತೀವಲ್ಲಪ್ಪೇ ದಾಲ್ಚಿನ್ನಿ ದಾಲ್ಚಿನ್ನಿ ಮೊಗ್ಗು ಮೆಣಸು ಕರಿ ಮೆಣಸು ದಿಸ್ ಇಸ್ ಬಿಳಿ ಮೆಣಸು ಚಿನ್ನಿ ಬಾ. ಸೊ ಅದೆಲ್ಲ ನೋಡ್ಕೊಂಬಂದ್ರಿ. ಇಲ್ಲಿ ನೆಕ್ಸ್ಟ್ ನೋಡಿದ್ರೆ ಟೆರಾಕಾಟ್ ಜ್ಯುವೆಲರ್ಸ್ ಅಂತ ಹೇಳ್ಬಿಟ್ಟು ಮಣ್ಣಿನಿಂದ ಮಾಡಿರೋದು. ಸೊ ತುಂಬ ಚೆನ್ನಾಗಿರುತ್ತೆ ಕಾಟನ್ ಸ್ಯಾರೀಸಿಗಾಗಿರ್ಬೋದು ವೆಸ್ಟರ್ನ್ ವೇರ್ಗೆ ಡ್ರೆಸ್ಸಸ್ಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ ಥರದ್ದನ್ನು ಮಾಡಿದ್ದಾರೆ. ಬಟ್ ಎಲ್ಲ ತುಂಬ ಕಾಸ್ಟ್ಲಿ ಇತ್ತು. ಸೊ ಹಾಗಾಗಿ ನನಗೆ ಏನು ಕಡಿಮೆಗೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಾನು ಪರ್ಚೇಸ್ ಏನು ಮಾಡೋಕ್ಕೋಗಲಿಲ್ಲ. ಸೊ ಎಲ್ಲ 250 200 100 ಇತ್ತು.
ಮತ್ತು ಇನ್ನೊಂದು ಟ್ರೆಡಿಷ್ನಲ್ ಆಗಿ ಒಂದು ಮಾಡಿದ್ರು, ಅದು ಬರೀ ಡೆಮೋ ಪೀಸ್ ಅಂತೆ. ಸೊ ಅವ್ರ ನಂಬರನ್ನು ಇಟ್ಟಿದ್ದಾರೆ, ನಂಬರಲ್ಲಿ ನೋಡ್ಕೊಂಡು ಬೇಕನ್ನೋ ಕಾಲ್ ಮಾಡಿದ್ರೆ ನಮಗೆ ಮಾಡಿಕೊಡ್ತಾರಂತೆ. ಅದಕ್ಕೆ 550 ಏನೋ ಆಗುತ್ತೆ ಅಂತ ಹೇಳಿದ್ರು ಅವರು. ಟ್ರೆಡಿಷ್ನಲ್ ಆಗಿ ತುಂಬ ಭಾರ ಇರುತ್ತೆ, ಬಟ್ ತುಂಬ ಕ್ಯೂಟ್ ಆಗಿದೆ, ಚೆನ್ನಾಗಿತ್ತು. ಕಲರ್ ಕಾಂಬಿನೇಷನ್ ಆಗಿರ್ಬೋದು ಮತ್ತು ಎಲ್ಲ ಡಿಸೈನ್ಸು ಕೂಡ ತುಂಬ ಚೆನ್ನಾಗಿತ್ತು. ಸೊ ಇಯರ್ಂಗ್ಸ್ ಕೂಡ ಅಷ್ಟೇ 100 ರುಪೀಸ್ ಇಟ್ಟಿದ್ರು ಎಲ್ಲನೂ. ಇಲ್ಲೆಲ್ಲ ಪಾನಿಪುರಿ, ಗೋಬಿ ಮಂಚೂರಿ, ಸ್ನ್ಯಾಕ್ಸಿಗಂತೂ ಯಾವುದಕ್ಕೂ ಕೊರತೆ ಇರಲಿಲ್ಲ. ಮತ್ತು ಇನ್ನೂ ಹೇಳಬೇಕು ಅಂದರೆ ಇಯರಿಂಗ್ಸ್ ಕಲೆಕ್ಷನ್ಸ್ ತುಂಬ ಚೆನ್ನಾಗಿತ್ತು. ನಾನು ಗಾಂಧಿ ಬಜಾರಲ್ಲಿ ಎಲ್ಲದಕ್ಕೂ 60-80 ರುಪೀಸ್ ಕೊಟ್ಟು ತೊಗೊಂಡು ಬರ್ತಾಯಿದ್ದೆ. ಇಲ್ಲಿ ನೋಡ್ಬೋದು, ಇದು 40 ರುಪೀಸ್, ಈ ಕಡೆದೆಲ್ಲ 60 ರುಪೀಸು. ನಾನು ತಂದಿದ್ದನಲ್ವ ಕ್ರಿಸ್ಟಲ್ದು, ಸೊ ಅದೆಲ್ಲನೂ ಕೂಡ 40 ರುಪೀಸ್ಗೆ ಇತ್ತು. ಸೊ ತುಂಬ ಚೆನ್ನಾಗಿತ್ತು, ನಾವು ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ಸೊ ಕೃಷಿ ಮೇಳದಲ್ಲಿ ಹೋದರೆ ಯಾರಾದರೂ, ಇಯರಿಂಗ್ಸ್ ಕಲೆಕ್ಷನ್ಸ್ ತುಂಬ ಚೆನ್ನಾಗಿದೆ, ಕಡಿಮೆ ಪ್ರೈಸಲ್ಲಿದೆ. ಸೊ ಅದನ್ನು ಕೂಡ ನೀವು ಬೈ ಮಾಡ್ಬೋದು. ಮತ್ತು ಪ್ರತಿ ಯಾವಾಗಲೂ ಕಡಿಮೆ ಇರುತ್ತೆ ಅನಿಸುತ್ತೆ ನನಗೆ, ನನ್ನ ನೋಡಿದಾಗೆ ಕೃಷಿ ಮೇಳದಲ್ಲಿ. ಇಲ್ಲಿ ವುಡನ್ನಿಂದ ಮಾಡಿರೋ ಥೀಮ್ಸ್ ಎಲ್ಲ ಹೇಳ್ಬೋದು ಇಟ್ಟಿದ್ದಾರೆ. ಸೊ ಪರ್ಸ್ ಆಗಿರ್ಬೋದು, ಈ ಥರದ್ದು ಆಗಿರ್ಬೋದು, ಮೌತಾರ್ಗುನ್ ಅಂತ ಹೇಳ್ತಾರಲ್ಲ, ಮೌತಾರ್ಗುನ್ ನಮ್ಮ ಪಾಪೋತ್ರ ಇತ್ತು, ಸೊ ಹಾಗಾಗಿ ಅದು ತೊಗೊಳಕ್ಕೆ ಹೋಗಲಿಲ್ಲ ನಾವು. ಮತ್ತು ಬ್ರೇಸ್ಲೆಟ್ಸ್ ಆಗಿರ್ಬೋದು, ಈ ಥರ ಕಡ್ಡಿ ಆಟ ಆಡೋದಾಗಿರ್ಬೋದು, ಮತ್ತು ವುಡನ್ ಕೂಮ್ ಆಗಿರ್ಬೋದು, ಸೊ ಫ್ಲೂಟ್ ಆಗಿರ್ಬೋದು. ಸೊ ತುಂಬ ಚೆನ್ನಾಗಿತ್ತು ಎಲ್ಲನೂ ಕೂಡ, ನೀಟಾಗಿ ಆರ್ಗನೈಸ್ ಮಾಡಿದ್ದಾರೆ. ಸೊ ಬೈ ಮಾಡೋದಾದರೆ ಬೈ ಮಾಡ್ಬೋದು. ಇದೆಲ್ಲ ವಾಸ್ ಹಂಗ ಹೋಗಂಗಿಲ್ಲಮ್ಮ. ತಿರುಗಿ ಈ ಕಡೆ ಬಾ.
ಇನ್ನ ಮೇಲೆ ಹಿಂಗ್ ನಿಗ್ರು ಪಾಪ ತಿರುಗಿ ಚಿನ್ನು ಇದ್ರಲ್ ಬಾ ಬಾಚಿನ ಹತ್ರ ಬಾ ಇನ್ನ ಹತ್ರ ಬಾ ಹಾ ಬಾ ಇಲ್ಲಿ ನೋಡಮ್ಮ ಬಾ ಫೋಟೋ ತಗೊಂತಿದ್ದೀರಾ ಸಾರಿ ಪಾಪು ಬಾ ಏರ್ಪೋರ್ಟ್ ನೋಡ್ ಮಗ್ನೆ ಸೊ ನೋಡಿದ್ರಿ ಅಲ್ಲ ಫಲಪುಷ್ಪ ಪ್ರದರ್ಶನ ಆಫ್ ಅನ್ನು ಶೇರ್ ಮಾಡಿದ್ದೀನಿ ನಾನು. ಸೊ ಫುಲ್ ಲೆಂದಿ ಆಗುತ್ತೆ ವಿಡಿಯೋ, 40 ಮಿನಿಟ್ಸ್ ಏನೋ ಆಗುತ್ತೆ. ಸೊ ಹಾಗಾಗಿ ನಾನು 70 ಮಿನಿಟ್ಸನ್ನು ಶೇರ್ ಮಾಡ್ತಾಯಿದ್ದೀನಿ, ಇನ್ನು ಆಫನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಸೊ ಅಲ್ಲೆಲ್ಲ ಕೆಲವೊಂದು ಪಿಕ್ಸನ್ನು ತೊಗೊಂಡಿದ್ದೆ ನಾನು, ಹಾಗೆಯೇ ಆ ಕೆಲವೊಂದು ಪಿಕ್ಸನ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೀನಿ. ಸೊ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವಿಡಿಯೋನ ನೋಡಿ, ಹಾಗೆ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಸೊ ಇದೆಲ್ಲ ಅಕ್ಕಿಯಲ್ಲಿ ಮಾಡಿರೋದು, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅಕ್ಕಿ, ಗೋಧಿ, ರಾಗಿಯನ್ನು ಮತ್ತು ಹಳ್ಕಾಳು ಅಂತ ಹೇಳ್ತಾರಲ್ವ, ಹರಳೆ ಹಣ್ಣಿನ ಬೀಜ ಬರುತ್ತಲ್ಲ, ಅದರಲ್ಲೆಲ್ಲನೂ ಡಿಸೈನನ್ನು ಮಾಡಿದರು. ಸೊ ನಾನು ಕಾಳುಮೆಣಸು ಅದೆಲ್ಲನೂ ಕೂಡ ತೋರಿಸಿದ್ದೀನಿ. ಸೊ ನೆಕ್ಸ್ಟ್ ಪಾರ್ಟ್ 2 ನಾ ವಿಡಿಯೋನ ಮಾಡ್ತೀನಿ ನಿಮ್ಮ ಜೊತೆಗೆ. ಸೊ ಅದನ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.